ಇದೆಲ್ಲ ಲೋ ಬಜೆಟ್ ಇನ್ನು ಒಳಗಡೆ ಇದೆ ಹೈ ಬಜೆಟ್ ಇಂದು ಲೋ ಬಜೆಟ್ ಬಂದು 43,000 ಬಂದು 60,000 ರೂಪೀಸ್ ಪ್ರೈಸ್ ಕೋಟ್ ಮಾಡ್ತಾರದು 150 ಕೋಟ್ ಮಾಡ್ತಾರದು ಹೆಚ್ಚು ಕಮ್ಮಿ ಆಗುತ್ತೆ ಇದನ್ನು 3 ಮಂತ್ಸ್ ಇಂಜಿನ್ ವ್ಯಾರಂಟಿ ಕೊಡ್ತೀವಿ ನಮ್ಮ ಕಡೆಯಿಂದ 25,000 ಪ್ರೈಸ್ 20,000 ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ 48,000 ಪ್ರೈಸ್ ಕೋಟ್ ಮಾಡ್ತಾರದು 2019 ಮಾಡೆಲ್ ಎಂಟಾರ್ಕ್ 30,000 ನೆಗೋಷಿಯಬಲ್ 30,000 ಪ್ರೈಸ್ ಪ್ಲಸ್ ಫೈಂಡ್ ಲೋನ್ ಆಪ್ಷನ್ ಇರುತ್ತೆ ನಮ್ಮ ಅಂತ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶಶಾಂಕ್ ಸ್ನೇಹಿತರೆ ತುಂಬಾ ದಿನದಿಂದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಒಂದು ಕಡಿಮೆ ಬಜೆಟ್ ನ ಬೈಕ್ ಕಲೆಕ್ಷನ್ಸ್ ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂತ ಹೇಳಿ ಸೋ ನಿಮಗೋಸ್ಕರನೇ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕಡಿಮೆ ಬಜೆಟ್ ನ ಉತ್ತಮ ಕ್ವಾಲಿಟಿ ಹಾಗೆ ಎಂಜಿನ್ ಕಂಡೀಷನ್ ಇರುವಂತ ವೆಹಿಕಲ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಸೋ ಇವಾಗ ನಾವಿರೋದು ಕಾನ್ ಮೋಟರ್ಸ್ ಅಂತ ಹೇಳಿ ಸ್ವಂತ ಇವರದೇ ಒಂದು ಗ್ಯಾರೇಜ್ ನ ಒಳಗೊಂಡಿದ್ದಾರೆ ಸೋ ನಂತರದಲ್ಲಿ ಬೆಂಗಳೂರಿನಲ್ಲಿ ಎರಡು ಸೇಲ್ಸ್ ಔಟ್ಲೆಟ್ ಕೂಡ ಒಳಗೊಂಡಿದ್ದಾರೆ ಮಾರ್ಕೆಟ್ ನ ಪ್ರೈಸ್ ಗೆ ಕಂಪ್ಯಾರಿಸನ್ ಮಾಡಿದ್ರೆ ಒಂದು ಉತ್ತಮ ಕಂಡೀಷನ್ ಜೊತೆಗೆ ಕಡಿಮೆ ಬಜೆಟ್ ಗೆ ಸೇಲ್ ಮಾಡ್ತಿದ್ದಾರೆ ಈ ಶೋರೂಮ್ ನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ನಮ್ಮ ಜೊತೆ ಶೇರ್ ಮಾಡ್ತಾರೆ ಈ ಶೋರೂಮ್ ನ ಮಿಸ್ಟರ್ ಗೌಸ್ ಪಾಷ ಅವರು ಸರ್ ನಮಸ್ಕಾರ ನಮಸ್ಕಾರ ಮೇನ್ ಬ್ರಾಂಚ್ ಫಸ್ಟ್ ಬ್ರಾಂಚ್ ಉಡುಪಿ ಗಾರ್ಡನ್ ಸಿಗ್ನಲ್ ಗಂಗೋತ್ರಿ ಸರ್ಕಲ್ ಗಂಗೋತ್ರಿ ಬಾರ್ ಆಪೋಸಿಟ್ ಉಡುಪಿ ಸಾಗರ್ ಹೋಟೆಲ್ ಬಿಟಿಎಂ ಲೇಔಟ್ ಫಸ್ಟ್ ಸ್ಟೇಜ್ ಬ್ಯಾಂಗ್ಳೂರ್ ಇದು ಬಂದು ಫಸ್ಟ್ ಇನ್ನೊಂದು ಬಂದು ಬ್ಯಾಂಗ್ಳೂರ್ ಈಸ್ಟ್ ಅಂಡ್ ಜಯನಗರ್ ರೆಡ್ಡಿ ಹಾಸ್ಪಿಟಲ್ ಪಕ್ಕದಲ್ಲಿ ಅದು ಬಂದು ಖಾನ್ ಮೋಟರ್ಸ್ ಟು ಇದು ಖಾನ್ ಮೋಟರ್ಸ್ ಒಂದು ಇನ್ನೊಂದು ಬಂದು ಗ್ಯಾರೇಜು ಇದೆ ನಮ್ದು ಅದು ಈ ಕಡೆ ಹಿಂದೆ ನೀವು ಬಂದ್ಬಿಟ್ರೆ ನಿಮಗೆ ಸರ್ವಿಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಗಾಡಿಗೆ ಬಂದು ಎಲ್ಲ ಗಾಡಿಗೂ 3 ತಿಂಗಳು ಇಂಜಿನ್ ವ್ಯಾರಂಟಿ ಕೊಡ್ತೀವಿ ನಮ್ಮ ಕಡೆಯಿಂದ ಫ್ರೀ 1 ರೂಪಾಯಿ ಕೆಲಸ ಬಂದನು ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ ಸ್ಟಾರ್ಟಿಂಗಲ್ಲಿ ನೀವು ಗಾಡಿ ತೊಗೊಳ್ಳೋವಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ ಅದನ್ನು ಸ್ಪಾಟಲ್ಲಿ ನಿಮ್ಮಂದೇ ನಾವು ಮಾಡ್ಕೊಡ್ತೀವಿ ಆಮೇಲೆ ನೇಮ್ ಟ್ರಾನ್ಸ್ಫರ್ 1,500 ರೂಪೀಸ್ ನೇಮ್ ಟ್ರಾನ್ಸ್ಫರ್ ಆಫೀಸ್ ಕಮಿಷನ್ 1,000 ರೂಪೀಸ್ 2,500 ರೂಪೀಸ್ ಸಪ್ರೇಟ್ ಚಾರ್ಜ್ ಯಾವ ಗಾಡಿ ತೊಗೊಂಡ್ರು ಫಿಕ್ಸ್ ಇರುತ್ತೆ ಗಾಡಿ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಏನು ಫಿಕ್ಸ್ ಅಂತ ಇರಲ್ಲ ನಿಮ್ಮ ಪ್ರೈಸ್ಗೆ ನಮ್ಮ ಪ್ರೈಸ್ಗೆ ಮಾತಾಡ್ಬಿಟ್ಟು ಸೆಂಟ್ರಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ ಗಾಡಿ ಸ್ಪಾಟ್ ಡೆಲಿವರಿ ಸಿಗುತ್ತೆ ಅದಾದ್ಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಲೋನ್ ಆಪ್ಷನ್ ಇರುತ್ತೆ ನಮ್ಮ ಹತ್ರ ಕ್ಯಾಶ್ ಅಂದ್ರೆ ಸ್ಪಾಟ್ ಡೆಲಿವರಿ ಇರುತ್ತೆ ನಮ್ಮ ಹತ್ರ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಈ ಶೋ ನಲ್ಲಿ ಇರುವಂತಹ ಕಂಪ್ಲೀಟ್ ಸ್ಟಾಕ್ ನ ನೋಡ್ಕೊಂಡ್ ಬರೋಣ ಲೆಟ್ಸ್ ಸ್ಟಾರ್ಟ್ ಇದು 2013 ಮಾಡೆಲ್ ಸ್ಟ್ರೀಕ್ ಟಿವಿಎಸ್ ಕಂಪನಿಯಿಂದ ಬರೋದು ಇದರಲ್ಲಿ ಎರಡು ಮಾಡೆಲ್ ಬರುತ್ತೆ ಒಂದು ಬಂದು ಟಿವಿಎಸ್ ಜೆಸ್ಟ್ ಇನ್ನೊಂದು ಬಂದು ಟಿವಿಎಸ್ ಪೆಪ್ ಇನ್ನೊಂದು ಬಂದು ಟಿವಿಎಸ್ ಸ್ಟ್ರೀಕ್ 13 ಮಾಡೆಲ್ ಸಿಂಗಲ್ ಓನರ್ 30,000 ಪ್ರೈಸ್ ಇದು ಬಂದು 18,259 ಓಡಿದೆ 28,000 ಮಾಡ್ಕೊಡ್ತೀವಿ 2011 ಮಾಡೆಲ್ ಡಿಯೋ ಓಲ್ಡ್ ಶೇಪಿಂದು ಈ ಶೇಪಿಗೆ ಎಲ್ಲರೂ ಹುಡ್ಕೊಂಡು ಬರ್ತಾರೆ ಈಗ ನಮ್ಮ ಹತ್ರನೂ ಇಷ್ಟು ಗಾಡಿಗಳಲ್ಲಿ ಒಂದೇ ಓಲ್ಡ್ ಡಿಯೋ ಇರೋದು ಇದು ಬಂದು ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ 28 ಹೇಳ್ತಿರೋದು ನೆಗೋಷಿಯಬಲ್ ರೇಟ್ ಏನು ಫಿಕ್ಸ್ ಇಲ್ಲ ಕಮ್ಮಿ ಮಾಡ್ಕೊಡ್ತೀನಿ ನಿಮ್ಮ ಚಾನಲಿಂದ ಬಂದಿರೋರ ಕಡೆ ಬಂದರೆ ನಿಮ್ಮ ಚಾನಲಿಂದ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ 1,000 ರೂಪೀಸ್ ಮೈನಸ್ ಮಾಡ್ತೀನಿ ಇದು ನೋಡಿ 2013 ಮಾಡಲು ಯಮಹ ರೇಜೆಡ್ ಆರ್ ಇದು ಬಂದು ಮುಂಚೆ ಗಾಡಿ ಈಗ ಈ ಟೈಪ್ ಬರ್ತೀರಾ ನ್ಯೂ ಶೇಪ್ ಬರ್ತಿದೆ ಇದ್ರ ಪ್ರೈಸ್ ಬಂದು 30,000 ನೆಗೋಷಿಯಬಲ್ ಇದೆಲ್ಲ ಲೋ ಬಜೆಟ್ ಇನ್ನು ಒಳಗಡೆ ಇದೆ ಹೈ ಬಜೆಟ್ ಇಂದು ಲೋ ಬಜೆಟಿಂದ ಸ್ಟಾರ್ಟ್ ಮಾಡ್ಕೊಂಡು ಹೈ ಬಜೆಟಿಗೆ ಹೋಗೋಣ 2015 ಮಾಡಲ್ ಆಕ್ಸೆಸ್ 125 ಓಲ್ಡ್ ಶೇಪು ಇದ್ರ ಪ್ರೈಸ್ ಬಂದು 32,000 ರೇಟ್ ನೆಗೋಷಿಯಬಲ್ ಫಿಕ್ಸ್ ಇಲ್ಲ ಸಿಂಗಲ್ ಓನರ್ ಇದು ಇದು ಬಂದು 25,904 ಓರ್ ಇದೆ 2019 ಮಾಡಲ್ ಎಂಟಾರ್ಕ್ ನಾರ್ಮಲ್ ಎಡಿಷನ್ ಇದರಲ್ಲಿ ರೇಸು ಬರುತ್ತೆ ಕ್ಯಾಪ್ಟನ್ ಮಾರ್ವೆಲು ಬರುತ್ತೆ ಅದೆಲ್ಲ ಸೇಲ್ ಆಗಿ ಪ್ರೆಸೆಂಟಲ್ಲಿ ಇದಿದೆ ಇದು ಬಂದು 63,000 ರುಪೀಸ್ ಪ್ರೈಸು ನೆಗೋಷಿಯಬಲ್ 2011 ಮಾಡಲ್ R15 version 1 ಓಲ್ಡ್ ವರ್ಷನ್ ಇದು ಇದಕ್ಕೆಲ್ಲ ಹುಡ್ಕೊಂಡು ಬರ್ತಾರೆ ಕಸ್ಟಮರ್ಸು ಈಗ ಬಂದು ಪ್ರೆಸೆಂಟ್ ಒಂದೇ ಇರೋದು 48,000 ಪ್ರೈಸ್ ಕೋಟ್ ಮಾಡ್ತಾರದು ಹೆಚ್ಚು ಕಮ್ಮಿ ಆಗುತ್ತೆ ರೇಟ್ ನೆಗೋಷಿಯಬಲ್ ಕಂಡೀಷನ್ ಚೆನ್ನಾಗಿದೆ ಶೀಲ್ಡ್ ಇಂಜಿನ್ ಸಿಂಗಲ್ ಓನರ್ 1 ರೂಪಾಯಿ ಕೆಲಸ ಇಲ್ಲ 48,000 ಕೋಟ್ ಮಾಡ್ತಾರದು ಕಮ್ಮಿ ಮಾಡ್ತೀವಿ ಅವೆಂಜರ್ 150 cc 2017 ಮಾಡಲ್ 63,000 ಕೋಟ್ ಮಾಡ್ತಾರದು ನೆಗೋಷಿಯಬಲ್ ಪ್ರೈಸು ಆಮೇಲೆ ಬಂದು ನೋಡಿ 2015 ಮಾಡಲ್ 145,000 ರುಪೀಸ್ ಪ್ರೈಸು ನೆಗೋಷಿಯಬಲ್ ಇದು ಬಂದು ಫಸ್ಟ್ ಓನರು 23,000 ಸಮಥಿಂಗ್ ರನ್ ಆಗಿದೆ ಎಲ್ಲ ಮೀಟ್ರು ಗ್ಯಾಪ್ನ ಇರಲ್ಲ ಅಂದಾಜು ಹೇಳ್ತಾರೆ 23,000 ಸಮಥಿಂಗ್ ಆಗಿರುತ್ತೆ ಆಮೇಲೆ ಇದು ಬಂದು 2011 ಮಾಡಲು ಪಲ್ಸರ್ 150 30,000 ರುಪೀಸ್ ಪ್ರೈಸ್ ನೆಗೋಷಿಯಬಲ್ ಆಮೇಲೆ ಇದೊಂದು ನೋಡ್ಕೊಳ್ಳಿ 2009 ಮಾಡಲ್ ಇದು 150 ವಿತೌಟ್ ಟಿ ಪಿಸು ಇದಕ್ಕೆ ಟಿ ಪಿಸ್ ಇರುತ್ತೆ ಇದಕ್ಕೆ ಟಿ ಪಿಸ್ ಇರಲ್ಲ ಅಷ್ಟೇ ವ್ಯತ್ಯಾಸ ಇದು 150 ಮೈಲೇಜ್ ಚೆನ್ನಾಗಿ ಬರುತ್ತೆ ಇದು ಬಂದು 25,000 ಪ್ರೈಸ್ ಅದಾದಮೇಲೆ ಓಲ್ಡು 2002 ಮಾಡಲ್ ಪ್ಯಾಷನ್ ಪ್ಲಸ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಬಂದು ಕಸ್ಟಮರ್ ಗಾಡಿ ಬರೀ ನಿಲ್ಸೋಗಿದ್ದಾರೆ ಅವರು ಪ್ರೈಸ್ ಸ್ವಲ್ಪ ಇದೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ 20,000 ಹೇಳ್ತಾರೆ ಅದು ಹೆಚ್ಚು ಕಮ್ಮಿ ಆಗುತ್ತೆ ಅದಾದಮೇಲೆ 2013 ಮಾಡಲ್ ಎಲೆಕ್ಟ್ರಾ ಇದು ಬಂದು 60,000 ರುಪೀಸ್ ಪ್ರೈಸ್ ಕೊಟ್ಟು ಮಾಡ್ತಾರದು ನೆಗೋಷಿಯಬಲ್
ಫೈನಲ್ ಅಂದ್ರೆ ಏನು ಮುಗಿಬಹುದು ಸರ್ ನಿಮ್ಮ ಪ್ರಕಾರ? ನೆಗೋಷಿಯಬಲ್ ಮಾಡ್ಕೊಳ್ತೀವಿ, ರೇಟ್ ಯಾವುದು ಫಿಕ್ಸ್ ಇರಲ್ಲ, ಇಷ್ಟಕ್ಕೆ ಆಗುತ್ತೆ ಅಂತ ಹೇಳಕ್ಕೂ ಆಗಲ್ಲ. ನಾವು ನೋಡಿ ಕಸ್ಟಮರ್ ಮುಖಾಂತರ ಕೂತ್ಕೊಂಡು ಮಾತಾಡಿ ಅವ್ರ ಪ್ರಕಾರ ಮಾಡ್ಕೊಡ್ತೀವಿ, 1000 ರೂಪಾಯಿ ಈ ಕಡೆ ಆ ಕಡೆ. 2011 ಮಾಡಲ್ ಪಲ್ಸರ್ ಇದು, 2009 ಮಾಡಲ್ ಇದು, 11 ಅಲ್ಲಿ ಇದೆ, 2009 ಇದು ಬ್ಲಾಕ್ ಕಲರ್. ಇದು ಬಂದು 25 ಕೊಟ್ಟು ಮಾಡ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ, ರೇಟ್ ಏನು ಫಿಕ್ಸ್ ಇಲ್ಲ. ನೆಗೋಷಿಯಬಲ್ ಇದೆ ಸರ್, ಇನ್ನೂ ಇದಾವೆ. ಇದು ಬರೀ ಫಸ್ಟ್ ಲೈನ್ ತೋರಿಸಿದ್ದು, ಲೋ ಬಜೆಟ್ಟು. ಅದಾದ್ಮೇಲೆ ಮೂಪೆಟ್ಸ್ ಇದೆ, ಅದಾದ್ಮೇಲೆ ಗೇರ್ ಬೈಕ್ಸ್ ಇದೆ, ಅದರಿಂದ ಬುಲೆಟ್ಸ್ ಇದೆ. 2019 ಮಾಡಲ್ ಆಕ್ಸೆಸ್ 125 ಬ್ಲೂ ಕಲರು, ಡಿಸ್ ಬ್ರೇಕ್ ಗಾಡಿ. ಇದರಲ್ಲಿ ಟೂ ವೇರಿಯಂಟ್ಸ್ ಬರುತ್ತೆ, ಒಂದು ಡಿಸ್ಕ್ ಒಂದು ನಾನ್ ಡಿಸ್ಕ್. ಇದು ಬಂದು ವಿತ್ 65,000 ಇರೋದು, 65,000 ಪ್ರೈಸ್ ಕೋಟ್ ಮಾಡ್ತಿರೋದು ನೆಗೋಷಿಯಬಲ್. ಅದಾದ್ಮೇಲೆ ಪಕ್ಕದಲ್ಲಿ ಇದೆ ನೋಡಿ, ಇದು ಬಂದು ಡ್ರಮ್ ಬ್ರೇಕು, ಇದರಲ್ಲಿ ಡಿಸ್ಕ್ ಇರಲ್ಲ. 2018 ಮಾಡಲ್ ಸಿಂಗಲ್ ಓನರ್, 58 ಕೋಟ್ ಮಾಡ್ತಿರೋದು ನೆಗೋಷಿಯಬಲ್. ಅದಾದ್ಮೇಲೆ ಇದು ಬಂದು 2016 ಮಾಡಲು ವಿತ್ ಡಿಸ್ಕ್ ಬ್ರೇಕ್, ಎರಡು ಟೈರ್ ನ್ಯೂ ಇದೆ. ಆಮೇಲೆ ಎಲ್ಲ ಗಾಡಿಗೂ 3 ಮಂತ್ಸ್ ಇಂಜಿನ್ ವ್ಯಾರಂಟಿ ಕೊಡ್ತೀವಿ ನಮ್ಮ ಕಡೆಯಿಂದ. ಇದು ಪ್ರೈಸ್ ಬಂದು 50,000 ಕೊಟ್ಟು ಮಾಡ್ತಿರೋದು ನೆಗೋಷಿಯಬಲ್ ವಿತ್ ಡಿಸ್ಕ್ ಇರೋದು. 2019 ಮಾಡಲ್ ಎಂಟಾರ್, ಇದು ನಾರ್ಮಲ್ ಎಡಿಷನ್, ಇದ್ರ ಬಂದು ಪ್ರೈಸು 63 ಕೊಟ್ಟು ಮಾಡ್ತಿರೋದು, ಇದು ಹೆಚ್ಚು ಕಮ್ಮಿ ಆಗುತ್ತೆ. ರೇಟ್ ಯಾವುದು ಫಿಕ್ಸ್ ಇಲ್ಲ, ಮಾಡ್ಕೊಡೋಣ. ಕಸ್ಟಮರ್ ಬಂದು ಮುಂದೆ ಕುಟ್ಕೊಂಡು ಮಾತಾಡಿ ಹೆಚ್ಚು ಕಮ್ಮಿ ಆಗುತ್ತೆ. 2014 ಮಾಡಲ್ ವೆಸ್ಪಾ, 46,000 ಪ್ರೈಸ್ ಕೊಟ್ಟು ಮಾಡ್ತಿರೋದು ನೆಗೋಷಿಯಬಲ್ ಆಗುತ್ತೆ. 2019 ಮಾಡಲ್ 5G ಡಿಜಿಟಲ್ ಮೀಟರ್, 14,000 ರನ್ ಆಗಿದೆ, ಸಿಂಗಲ್ ಓನರ್, 5 ಇಯರ್ಸ್ ಇನ್ಶೂರೆನ್ಸ್ ಇರುತ್ತೆ. ಇದಕ್ಕೂ 63 ಕೊಟ್ಟು ಮಾಡ್ತಿರೋದು ನೆಗೋಷಿಯಬಲ್. ಪ್ರೈಸು ನೆಗೋಷಿಯಬಲ್ ಇರುತ್ತೆ, ಮತ್ತು ಹೇಳ್ತಿರೋದು ತುಂಬ ಕಮ್ಮಿನೇ, 65-68 ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಗಾಡಿಗಿಂತನೂ ಕಮ್ಮಿ ಇರುತ್ತೆ ರೇಟು, 63 ಇದು. ಅದಾದಮೇಲೆ ಇದು ನೋಡಿ, 2017 ಮಾಡಲ್ ಮೈಸ್ಟ್ರೋ ಎಡ್ಜು, ಇದ್ರ ಪ್ರೈಸ್ ಬಂದು 42 ಕೊಟ್ಟು ಮಾಡ್ತಾರೆ ನೆಗೋಷಿಯಬಲ್. 2017 ಮಾಡಲ್ ಟಿ ವಿ ಎಸ್ ಜುಪಿಟರ್ ಕ್ಲಾಸಿಕ್, ಇದು ಲಿಮಿಟೆಡ್ ಎಡಿಷನಲ್ಲಿ ಬಿಟ್ಟಿರೋದು, ಈಗ ಬೇರೆ ಥರದ್ದು ಬರ್ತಿದೆ. 47,000 ಕೊಟ್ಟು ಮಾಡ್ತಿರೋದು ನೆಗೋಷಿಯಬಲ್. ಆಮೇಲೆ 13 ಮಾಡಲ್ ಆಕ್ಟಿವ ಬ್ಲ್ಯಾಕ್ ಕಲರ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇದ್ರ ಪ್ರೈಸ್ ಬಂದು 32 ನೆಗೋಷಿಯಬಲ್. 2011 ಮಾಡಲ್ ಆಕ್ಟಿವದಲ್ಲಿ ಲೋ ಮಾಡಲಲ್ಲಿ ಒಂದೇ ಇರೋದು, 11 ಮಾಡಲಿದ್ದು, ಇದ್ರ ಪ್ರೈಸ್ ಬಂದು 26,000 ನೆಗೋಷಿಯಬಲ್. 2015 ಮಾಡಲ್ ಬುಲೆಟ್ ಕ್ಲಾಸಿಕ್, 350 ಸಿಂಗಲ್ ಡಿಸ್ಕು, ಇದ್ರ ಪ್ರೈಸ್ ಬಂದು 120 ಕೊಟ್ಟು ಮಾಡ್ತಿರೋದು ನೆಗೋಷಿಯಬಲ್ ಆಗುತ್ತೆ. ಕಂಡೀಷನ್ ಚೆನ್ನಾಗಿದೆ, 3 ತಿಂಗಳು ವ್ಯಾರಂಟಿ ಎಲ್ಲ ಗಾಡಿಗೂ ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇದು ಬಂದು 2018 ಮಾಡಲು, ಮ್ಯಾಗ್ವೀಲ್ ಎಲ್ಲ ಹಾಕ್ಸಿರೋದು ಈ ಗಾಡಿಗೆ, ಎಕ್ಸ್ಟ್ರಾ ಕಸ್ಟಮರ್ ಪೇ ಮಾಡಿ ಹಾಕ್ಸಿರೋದು ಔಟ್ ಟೆಸ್ಟ್ ಮುಖಾಂತರ. 150 ಕೊಟ್ಟು ಮಾಡ್ತಿರೋದು ಹೆಚ್ಚು ಕಮ್ಮಿ ಆಗುತ್ತೆ ಇದನ್ನು. ಆಮೇಲೆ ನೋಡ್ತೀನಿ ತಡಿ, 32,083 ರನ್ ಆಗಿದೆ. ಆಮೇಲೆ ಇದು ಬಂದು 2019 ಮಾಡಲ್ ಮ್ಯಾಗ್ವಿಲ್ ಎಲ್ಲ ಔಟ್ ಟೆಸ್ಟ್ ಮುಖಾಂತರ ಅವ್ರು ಹಾಕ್ಸಿರೋದು. ಇದು ಸಪ್ರೇಟ್ ತೊಗೊಳಕ್ಕೆ ಹೋದರೆ 20,000 ಆಗುತ್ತೆ, ಅವ್ರು ಹಾಕ್ಸಿ ನಮಗೆ ಮಾರಿರೋದು ಡೈರೆಕ್ಟ್ ಆಗಿ. ಇದು ಬಂದು 2019 ಮಾಡಲ್ ಕ್ಲಾಸಿಕ್, 350 ಡಬಲ್ ಡಿಸ್ಕ್ ವಿತ್ ABS, ಇದ್ರ ಪ್ರೈಸ್ ಬಂದು 165 ನೆಗೋಷಿಯಬಲ್, 16,077 ರನ್ ಆಗಿದೆ ಇದು ಗಾಡಿ. 2013 ಮಾಡಲ್ NS 28,000 ರನ್ ಆಗಿದೆ, ಸೆಕೆಂಡ್ ಓನರು, ಗಾಡಿ ಬಂದು ಕಂಡೀಷನ್ ಇದೆ, 3 ಮಂತ್ಸ್ ಇಂಜಿನ್ ಕ್ರ್ಯಾಂಕ್ ಶಾಫ್ಟ್ ವ್ಯಾರಂಟಿ ಇರುತ್ತೆ ನಮ್ಮ ಕಡೆಯಿಂದ. 58,000 ಕೊಟ್ಟು ಮಾಡ್ತಾರದು ನೆಗೋಷಿಯಬಲ್. 2014 ಮಾಡಲ್ ಹೋಂಡಾ ಯೂನಿಕಾನ್, ಇದ್ರ ಪ್ರೈಸ್ ಬಂದು 52,000 ನೆಗೋಷಿಯಬಲ್. ಇದಕ್ಕೆ ಎರಡು ಟೈರು ಹೊಸದು ಹಾಕ್ಸಿರೋದು, ಮುಂದೆದು ಹಿಂದೆದು. 2012 ಮಾಡಲ್ ಹೋಂಡಾ ಯೂನಿಕಾನ್ ಬ್ಲ್ಯಾಕ್ ಕಲರ್ ಇದು, ಈಗ ಯೂನಿಕಾನಲ್ಲಿ ಎರಡೇ ಇರೋದು, 2012 ಇದು ಬಂದು 42 ಕೊಟ್ಟು ಮಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. 2015 ಮಾಡಲ್ FZS ವರ್ಷನ್ 2, ಇದು ಓಲ್ಡ್ ವರ್ಷನು ಬರುತ್ತೆ, ಫಸ್ಟ್ ಸೆಕೆಂಡ್ ವರ್ಷನು ಬರುತ್ತೆ, ಇದು ಬಂದು ವರ್ಷನ್ 2, 55,000 ಕೊಟ್ಟು ಮಾಡ್ತಾರದು ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ ಚೆನ್ನಾಗಿದೆ, ಎಲ್ಲ ಗಾಡಿಗೂ 3 ತಿಂಗಳು ಇಂಜಿನ್ ವ್ಯಾರಂಟಿ ಬರುತ್ತೆ ನಾರ್ಮಲ್ಲಿ. ಇದು ಬಂದು CVZ ಎಕ್ಸ್ಟ್ರೀಮ್ ಓಲ್ಡ್ ವರ್ಷನ್, ಈ ಗಾಡಿಗೆ ಅವರೇ ಹುಡ್ಕೊ ಬರಬೇಕು ಕಸ್ಟಮರ್ಸ್ಗಳು, ಟೇಸ್ಟ್ ಕಸ್ಟಮರ್ ಮಾತ್ರ ಬಂದು ತೊಗೊಂಡೋಗ್ತಾರೆ, ಎಲ್ಲರೂ ಈ ಗಾಡಿ ತೊಗೊಳಕ್ಕೆ ಆಗೋದಿಲ್ಲ, ತಗೊಳ್ಳೋದಿಲ್ಲ. ಇದು ಓಡಿಸಿರೋರು ಮಾತ್ರ ಬಂದು ತೊಗೊಳ್ತಾರೆ, ಇದು ಟೇಸ್ಟೇ ಬೇರೆ ಇರುತ್ತೆ ಎಲ್ಲ ಗಾಡಿ ಥರ. 2014 ಮಾಡಲ್ 32,000, ಇದು ಬಂದು 2018 ಮಾಡಲ್ FZS, ಇದು 2.0 ನ್ಯೂ ಶೇಪಲ್ಲಿ ಬಿಟ್ಟಿರೋದಷ್ಟೇ. ಇದು 12,000 ರನ್ ಆಗಿದೆ, 12-14 ರನ್ ಆಗಿದೆ ಅಪ್ರಾಕ್ಸಿಮೇಟ್, ಎಲ್ಲ ಗ್ಯಾಪ್ನ ಇಲ್ಲ. ಇದ್ರ ಪ್ರೈಸ್ ಬಂದು 70,000 ಕೊಟ್ಟು ಮಾಡಿದ್ರೆ ನೆಗೋಷಿಯಬಲ್. 2013 ಮಾಡಲ್ ಅಪಾಚಿ, ಇದು 2.0, ಇದ್ರ ಮುಂಚೆ ಬರ್ತಿದ್ದು 1.1, ಅದು ಹಿಂಗಾಡಿದೆ, ಅದು ತೋರಿಸಿ ನನ್ನ ಪಾಲಿಶ್ ಅಂಗಡಿನೂ. ಇದ್ರ ಪ್ರೈಸ್ ಬಂದು 43,000. 2013 ಮಾಡಲ್ FZS, ಅದು ವರ್ಷನ್ 2, ಇದು ವರ್ಷನ್ 1, ಫಸ್ಟ್ ವರ್ಷನ್ ಇದು. ಇದ್ರ ಪ್ರೈಸ್ ಬಂದು 38 ಕೊಟ್ಟು ಮಾಡ್ತಾರದು ನೆಗೋಷಿಯಬಲ್.
ಇದು ಬಂದು 2016 ಮಾಡಲ್ ಅವೆಂಜರ್ ಸ್ಟ್ರೀಟ್ 220cc 55 ಕೋಟ್ ಮಾಡಿದ್ರೂ ನೆಗೋಷಿಯಬಲ್ ಆಗುತ್ತೆ ಅಂದರೆ ಹೆವಿ ನೆಗೋಷಿಯಬಲ್ ಇರಲ್ಲ ಯಾಕಂದರೆ ನಾನು ಹೇಳ್ತಾರದ್ದೇ ತುಂಬ ರೇಟ್ ಕಮ್ಮಿ ಎಲ್ಲ ಅಂಗಡಿಗಿಂತನೂ ನಮ್ಮ ಅಂಗಡಿಲಿ ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಕಮ್ಮಿ ಹೇಳ್ತಿದ್ದೀನಿ ಬಂದವ್ರಿಗೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ನಮ್ಗೆ ಬಂದು 2000 ಆ ಕಡೆ ಒಂದು ಈ ಕಡೆ ಒಂದು ಇದು ಬಂದು 2019 ಮಾಡಲ್ ಸಿಟಿ 110cc ಇದು 100cc ಬರುತ್ತೆ 110 ಬರುತ್ತೆ ಇದು ಬಂದು 110 ಇದು ಬಂದು 100 ಇದ್ರ ಪ್ರೈಸ್ ಬಂದು 58 ಕೋಟ್ ಮಾಡ್ತಾರೋದು ನೆಗೋಷಿಯಬಲ್ ಸಿಂಗಲ್ ಓನರ್ 5 ಇಯರ್ಸ್ ಇನ್ಶೂರೆನ್ಸ್ 6 ತಿಂಗಳು ಇಂಜಿನ್ ವ್ಯಾರಂಟಿ ಸಿಗುತ್ತೆ ಇದು ನಮ್ಮ ಕಡೆಯಿಂದ ಇದ್ರ ಪಕ್ಕದಲ್ಲಿ 2018 ಮಾಡಲ್ 100ES ಇದು ಇದ್ರ ಪ್ರೈಸ್ ಬಂದು 50,000 ನೆಗೋಷಿಯಬಲ್ ಪ್ಲಾಟಿನಾ ಎಲ್ಲರೂ ಟೇಸ್ಟ್ ಮಾಡಿ ಇಷ್ಟಪಡೋ ಗಾಡಿನೇ ಪ್ಲಾಟಿನಾ ಜಾಸ್ತಿ ಮೈಲೇಜ್ ಬರೋದು ಸ್ವಿಗ್ಗಿಗೆ ಜೊಮ್ಯಾಟೋಗೆ ಡೆಲಿವರಿ ಮಾಡೋಕ್ಕೆಲ್ಲ ಇದೇ ಗಾಡಿ ಯೂಸ್ ಮಾಡೋದು ಈಗಲೂ ನಮ್ಮ ಹತ್ರ ಇದೆ ಪ್ರೆಸೆಂಟ್ ಒಂದೇ 2011 ಮಾಡಲ್ ಪ್ರೈಸ್ ಸ್ವಲ್ಪ ಇದೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ 32 ಹೇಳಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಅದಾದಮೇಲೆ ಡಿಸ್ಕವರ್ 2014 ಮಾಡಲ್ ಇದು ಈ ಮೈಲೇಜ್ ಗಾಡಿ ಎಲ್ಲ ಯಾವಾಗಲೂ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ರೇಟ್ ಸ್ವಲ್ಪ ಇದೆ ನೆಗೋಷಿಯಬಲ್ ಮಾಡ್ಕೊಡೋಣ ಕಸ್ಟಮರ್ ಮುಖಾಂತರ ನಮ್ಗೆ ಅವ್ರಿಗೂ ಡಿಸ್ಕಸ್ ಮಾಡ್ಕೊಂಡು ಆಗುತ್ತೆ ಇದ್ರ ಪ್ರೈಸ್ ಬಂದು 38,000 ಹೇಳ್ತಾರೆ ನೆಗೋಷಿಯಬಲ್ ಸ್ಟಾರ್ಟಿಂಗ್ ಬಂದು 10,000 ಇಂದಾನು ಇರುತ್ತೆ 20,000 ಇಂದಾನು ಇರುತ್ತೆ ಈಗ ಪ್ರೆಸೆಂಟ್ ಇರೋದು ನಮ್ಮ ಹತ್ರ 25,000 ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಸ್ಟಿಕ್ ತೋರಿಸೋದ್ನಲ್ಲ ಅದು ಅದಾದ್ಮೇಲೆ 30, 40, 50, 60, 70, 80 ಈ ರೀತಿ ಬರುತ್ತೆ ನಾರ್ಮಲ್ ಟೈಮಲ್ಲಿ 8,000, 10, 12 ಆ ಥರನೂ ಸಿಗುತ್ತೆ 2005, 2006 ಮಾಡಲ್ ಆಕ್ಟಿವಾ ಓಲ್ಡ್ ಆಕ್ಟಿವಾ ಓಲ್ಡ್ ಆಕ್ಸೆಸ್ಸು ಎಲ್ಲ ಥರದ್ದು ಇರುತ್ತೆ ಪ್ರೆಸೆಂಟ್ ಈಗ ಖಾಲಿ ಆಗಿಬಿಡುತ್ತೆ ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ ಓಲ್ಡ್ ಗಾಡಿಗಳಿಗೆ ಈಗ ಪ್ರೆಸೆಂಟ್ ಇದೆ ನೀವು ಬನ್ನಿ ನೋಡಿ ನಿಮ್ಮ ಇಷ್ಟದಂತೆ ಇರೋ ಗಾಡಿಗೆ ಮಾತಾಡಿಬಿಟ್ಟು ಮಾಡ್ಕೊಡೋದು ಅಪಾಚಿ ಇದು ಬಂದು 2012 ಮಾಡಲ್ ವರ್ಷನ್ 1 ಅಲ್ಲಿ ಒಳಗಡೆ ತೋರಿಸಿದ ನಿಮಗೆ ವರ್ಷನ್ 2 ಇದು ವರ್ಷನ್ 1 38,000 ಪ್ರೈಸ್ ಕೋಟ್ ಮಾಡ್ತದ್ದು ನೆಗೋಷಿಯಬಲ್ ಈಗ ತಾನೇ ಪಾಲಿಶ್ ಆಗಿ ಬಂದು ನಿಂತಿರೋದು ಇದು ಬಂದು 2014 ಮಾಡಲ್ NS ಇದ್ರ ಪ್ರೈಸ್ ಬಂದು 60,000 ನೆಗೋಷಿಯಬಲ್ ಯಾಕಂದರೆ ನಾನು ಹೆವಿ ರೇಟ್ ಹೇಳ್ತಾ ಇಲ್ಲ 65, 68 ಹೇಳ್ತಾರೆ 60 ಇದ್ದೀನಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತಷ್ಟೇ ಹೆವಿ ಇರಲ್ಲ 63 ಹೇಳಬೇಕಿತ್ತು 60 ಬಂತು ಆಯ್ತು ಒಪ್ಕೊಳ್ತಾ ಇದ್ದೀನಿ ಈ ಕಡೆ ಬನ್ನಿ ಇದು ಬಂದು ನಮ್ಮದೇ ಪಂಚರ್ ಅಂಗಡಿ ನಾವೇ ಟೈರ್ ಎಲ್ಲ ಪಂಚರ್ ಆದರೆ ಟೈರ್ ಎಲ್ಲ ಹೋಗಿದ್ರೆ ಬೇರೆ ಟೈರ್ಗಳು ನಾವೇ ನಮ್ಮ ಮುಖ ಥರ ಹಾಕೊಳ್ತೀವಿ ಆಮೇಲೆ ನಮ್ಮದು ಓನ್ ಗ್ಯಾರೇಜು ಇದೆ ಆ ಗ್ಯಾರೇಜು ತೋರಿಸ್ತೀವಿ ನಮ್ಮದೇ ನಾವೇ ಕೂತ್ಕೊಂಡು ರೆಡಿ ಮಾಡಿ ನಾವೇ ಎಲ್ಲ ಗಾಡಿಗಳು ಪಾಲಿಶ್ ಹಾಕಿ ನಿಲ್ಲಿಸೋದು ಬೇರೆಯವ್ರ ಹತ್ರ ರೆಡಿನೂ ಮಾಡಿಸಲ್ಲ ಮಾಡಿಸ್ಕೊಳಕ್ಕೂ ಹೋಗಲ್ಲ ಅದ್ರ ಮುಖಾಂತರ ಇದು ನೋಡಿ ಎಲ್ಲ ಗಾಡಿಗಳು ಇಲ್ಲಿ ಪಾಲಿಶ್ ಆಗುತ್ತೆ ಪಾಲಿಶಾಗಿ ನಿಲ್ಲುತ್ತೆ ಈಗ ಪ್ರೆಸೆಂಟ್ ಇದು ಪಾಲಿಶ್ ಆಗ್ತಿರೋ ಗಾಡಿ ಇದು ಈಗ ಬಂದಿದೆ ಪಾಲಿಶ್ ಆಗಿ ಟೈರೆಲ್ಲ ಚೇಂಜ್ ಆಗಿ ಗ್ಯಾರೇಜಿಗೆ ಹೋಗಿ ಸರ್ವಿಸ್ ಆಗಿ ಕಂಪ್ಲೀಟ್ ಆದಮೇಲೆ ಒಳಗಡೆ ಬಂದು ನಿಲ್ಲುತ್ತೆ ಅಷ್ಟು ಗಂಟೆ ಗಾಡಿಯೆಲ್ಲ ಇಲ್ಲೇ ಇರುತ್ತೆ ಈಗ ಬಂದಿರೋದು ರೆಡಿ ಆಗ್ತಿದೆ ಕಂಪ್ಲೀಟ್ ಆದಮೇಲೆ ನಮ್ಮ ಶೋರೂಮಿಗೆ ಬರುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಲ್ಲಿರುವಂತಹ ಬೈಕ್ ಕಲೆಕ್ಷನ್ಸ್ ಹಾಗೆ ಲೋನ್ ಫೆಸಿಲಿಟಿ ಬಗ್ಗೆ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಶೋರೂಮ್ನ ಒಂದು ಕರೆಂಟ್ ಲೊಕೇಶನ್ ಆಗಿರ್ಬೋದು ಹಾಗೆ ರಿಸೆಪ್ಷನ್ ನಂಬರ್ ಕೂಡ ಆಡ್ ಮಾಡಲಾಗಿರುತ್ತೆ ಸೊ ನೀವು ಕರೆ ಮಾಡುವ ಮುಖಾಂತರ ಇಲ್ಲಿರುವಂತಹ ಬೈಕ್ನ ಮಾಹಿತಿಯನ್ನು ತೆಗೆದುಕೊಳ್ಳಬಹುದು ಅಥವಾ ನೀವು ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ ನಿಮಗೆ ಇಷ್ಟವಾಗಿರುವಂತಹ ಬೈಕ್ನ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೀವು ಬೈಕ್ನ ತಗೊಳ್ಬಹುದು ಅಂತ ಹೇಳ್ತಾ ಸೊ ನಮ್ಮ ಪ್ರಯತ್ನ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ 10 ಜನರಿಗೆ ಶೇರ್ ಮಾಡಿ